ಹರಿಹರ ಬಿಜೆಪಿಯಲ್ಲಿ ಸಖತ್ ಕಾಂಪಿಟೇಷನ್ ಟಿಕೆಟ್ಗಾಗಿ ಪೈಪೋಟಿ ಯಾರಿಗೆ ಮಣೆ ಹಾಕುತ್ತೆ ಬಿಜೆಪಿ ಬಿ ಪಿ ಹರೀಶ್ ಜೊತೆ ಚಂದ್ರಶೇಖರ್ ಪೂಜಾರ ವೀರೇಶ್ ಹೆಸರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ತುಂಬಾನೇ ಕಾವೇರ್ತಾ ಇದೆ ಟಿಕೆಟ್ ಹಂಚಿಕೆ ಗೊಂದಲ ಜೆಡಿಎಸ್ ಕಾಂಗ್ರೆಸ್ ಕಷ್ಟ ಸೀಮಿತವಾಗಿಲ್ಲ ಬಿಜೆಪಿಯಲ್ಲೇ ಕೂಡ ತುಂಬಾನೇ ಕನ್ಫ್ಯೂಷನ್ಸ್ ಅದರಲ್ಲೂ ಬಿಜೆಪಿಯಿಂದ ಶಾಸಕರಾಗಿದ್ದವ್ರಿಗೂ ಕೂಡ ಟಿಕೆಟ್ ಕೊಡಬೇಕಾ ಅಥವಾ ಕೊಡಬಾರದಾ ಅವ್ರನ್ನ ಬದಲಾಯಿಸ್ಬಿಟ್ಟು ಅವ್ರು ಯಾಕೆ ಲಾಸ್ಟ್ ಟೈಮ್ ಸೋತವ್ ಹಂಗಾದ್ರೆ ಅವ್ರ ಜಾಗಕ್ಕೆ ಬೇರೆಯವ್ರು ತಗೋಬೇಕಾ ಜನ ಬದಲಾವಣೆ ಒಂದು ಚರ್ಚೆಗಳು ನಡೀತಾ ಇದೆ ಇದಕ್ಕೆ ದಾವಣಗೆರೆಯ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರ ಕೂಡ ಹೊರತಾಗಿಲ್ಲ ಇಲ್ಲಿ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ರಾಮಪ್ಪ ಅವರು ಸಿಟ್ಟಿಂಗ್ ಎಮ್ ಎಲ್ ಎ ಕಳೆದ ಬಾರಿ ಚುನಾವಣೆಯಲ್ಲಿ ಸುಮಾರು ಅರವತ್ತ ನಾಲ್ಕು ಸಾವಿರಕ್ಕೂ ಅಧಿಕ ಓಟನ್ನು ತಗೊಂಡು ಗೆದ್ದಿದ್ರು ಅವರು ಎರಡೇ ಬಿ ಅಲ್ಲಿ ಪಿಯ ಬಿ ಪಿ ಹರೀಶ್ ಸೋತಿದ್ರು ಆದರೆ ಈ ಬಾರಿ ಬಿ ಪಿ ಹರೀಶ್ಗೆ ಟಿಕೆಟ್ ಕೊಡಬಾರ್ದು ಇದು ನಡೀತಿರುವಂಥ ಚರ್ಚೆ ನಾವು ಹೇಳ್ತಿರೋದಲ್ಲ ಬಿ ಜೆ ಪಿಯಲ್ಲಿ ಕೂಡ ಈ ಬಾರಿ ಸಾಕಷ್ಟು ಬದಲಾವಣೆ ಆಗುತ್ತೆ ಬಿ ಪಿ ಹರೀಶ್ ಪಕ್ಕ ಯಡಿಯೂರಪ್ಪ ಅವ್ರ ಫಾಲೋವರು ಜನರ ಬಾಯಲ್ಲಿ ಅವ್ರ ಹೆಸರು ಅಷ್ಟಾಗಿ ಇಲ್ಲ ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಅವ್ರ ಜೊತೆ ಕೆ ಜೆ ಪಿಗೆ ಹೋಗ್ಬಿಟ್ಟು ಸೋತ್ಬಿಟ್ರು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಜೆ ಡಿ ಎಸ್ನ ಶಿವಶಂಕರ್ ಅವರು ಗೆದ್ದರೆ ಎರಡನೇ ಪ್ಲೇಸ್ಗೆ ಕಾಂಗ್ರೆಸ್ನ ಎಸ್ ರಾಮಪ್ಪ ಅವರು ಹೋಗ್ಬಿಟ್ರು ಕೆ ಜೆ ಪಿಗೆ ಹೋಗಿದ್ದಂಥ ಹರೀಶ್ ಮೂರನೇ ಪ್ಲೇಸ್ಗೆ ಹೋಗ್ಬಿಟ್ರು ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ದವರು ಎರಡು ಸಾವಿರದ ಹದಿಮೂರರಲ್ಲಿ ತಾವೇ ಮಾಡಿಕೊಂಡಂಥ ತಪ್ಪಿನಿಂದಾಗಿ ಕೆ ಜೆ ಪಿಗೆ ಹೋಗ್ಬಿಟ್ಟು ಮೂರನೇ ಪ್ಲೇಸ್ಗೆ ಹೋಗ್ಬಿಟ್ರು ಜನ ಕೈ ಬಿಟ್ಬಿಟ್ರು ಜನ ಕೆಲಸ ಮಾಡಲಿಲ್ಲ ಅಥವಾ ಇನ್ನೇನೋ ಅಂದರೂ ಸುಮ್ಮನೆ ತಡ್ಕೋತಾರೆ ಪದೇ ಪದೇ ಪಕ್ಷ ಬದಲಾಯಿಸೋದು ಒಬ್ಬರ ಜೊತೆ ಗುರ್ತಿಸ್ಕೊಳ್ಳೋದು ಇಲ್ಲಿ ಓಟ್ ಹಾಕ್ತವ್ರು ನಾವು ನಾವು ಬಿ ಜೆ ಪಿಂದ ಇದ್ದರೆ ಮಾತ್ರ ಗೆಲ್ಲಿಸ್ತೀವಿ ಅಂತ ಜನ ಹೇಳ್ತಾರೆ ಹಾ ಅವ್ರು ಬಿಟ್ಬಿಟ್ಟು ಕೆ ಜೆ ಹೋದ್ರೆ ಜನ ದಬ್ಬಕ್ಕಂದು ಕೈ ಹಾಕ್ಬಿಟ್ರು ಕೈ ಕೈ ಬಿಟ್ಬಿಟ್ರು ಮೂರು ರೆಪ್ಲೇಸ್ಗೆ ಹೋಗ್ಬಿಟ್ರು ನಂತರ ಮತ್ತೆ ಎರಡು ಸಾವಿರದ ಹದಿನೆಂಟರೂ ಅವರು ಬಿ ಪಿ ಆರ್ ಇಶ್ಯು ಬಿ ಜೆ ಪಿಯಿಂದ ಸ್ಪರ್ಧಿಸಿದಾಗ ಜನ ಒಳ್ಳೆ ಪ್ರತಿಕ್ರಿಯೆನೆ ಕೊಟ್ಟರು ಏನು ತುಂಬ ಇವಾಗ ಏನು ಸೋತಿರಲಿಲ್ಲ ಹೆಚ್ಚು ಕಡಿಮೆ ಒಂದು ಆರು ಆರು ಚಿಲ್ಲರೆ ಆರು ಸಾವಿರ ಚಿಲ್ಲರೆ ಓಟಲ್ ಸೋತರು ಆದರೆ ಯಾಕೋ ಜನ ಇಲ್ಲ ಸಾಕು ಬಿ ಪಿ ಹರೀಶ್ ಅವ್ರಿಗೆ ಕೊಟ್ಟಿರೋ ಅವಕಾಶ ಸಾಕು ಹರಿಹಾರದಲ್ಲಿ ಅವ್ರ ಹೆಸರು ಅಷ್ಟಾಗಿ ಕೇಳಿ ಬರ್ತಾಯಿಲ್ಲ ಒಂದಷ್ಟು ಬದಲಾವಣೆಗಳನ್ನು ಮಾಡೋಣ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಹೀಗಾಗಿ ಯಾರಿಗೆ ಹಾಗಾದ್ರೆ ಟಿಕೆಟು ಬಿ ಜೆ ಪಿಯಲ್ಲಿ ಚಂದ್ರಶೇಖರ್ ಪೂಜಾರ್ ತುಂಬಾ ಓಡಾಡ್ತಿದ್ದಾರೆ ಇತ್ತೀಚೆಗೆ ಹಬ್ಬ ಹುಣ್ಮೆಗಳು ನೋಡ್ಬಿಡ್ತು ಅಂದರೆ ಚಂದ್ರಶೇಖರ್ ಫ್ಲೆಕ್ಸು ಬ್ಯಾನರ್ಗಳು ಭಾರಿ ಆರ್ಭಟಿಸ್ತಾ ಇರ್ತದೆ ಹರಿಹಾರ ಸುತ್ತಮುತ್ತದಲ್ಲಿ ಹರಿಹಾರದಲ್ಲಿ ಎಲ್ಲಿ ನೋಡಿದ್ರು ಚಂದ್ರಶೇಖರ್ ಒಂದಷ್ಟು ಕೆಲಸಗಳನ್ನ ಮಾಡೋದು ಒಂದಷ್ಟು ಉತ್ಸವಗಳನ್ನ ಮಾಡೋದು ಚಂದ್ರಶೇಖರ್ ಪೂಜಾರ್ ಅವರ ಹೆಸರು ಸಾಕಷ್ಟು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಜಿಲ್ಲಾಧ್ಯಕ್ಷರಾಗಿರುವಂಥ ವೀರೇಶ್ ಹನಗವಾಡಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಬಿ ಜೆ ಪಿಲಿ ಯಾರಿಗೆ ಟಿಕೆಟ್ ಕೊಡಬೇಕು ಬಿ ಅನ್ನೋ ಗೊಂದಲ ಬಿ ಪಿ ಹರೀಶು ಆಲ್ರೆಡಿ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಟಿಕೆಟ್ ಕೊಡ್ತಾರೋ ಇಲ್ವಾ ಹಂಗನ್ಬಿಟ್ಟು ಅವರೇನೋ ಸೈಲೆಂಟಾಗಿ ಕುದ್ದುಕೊಂಡಿಲ್ಲ ಇಲ್ಲ ನನಗೂ ಟಿಕೆಟ್ ಆಗ್ಬೋದು ಅಂತ ಅವ್ರ ಲೆಕ್ಕಾಚಾರ ನಾನು ಗೆದ್ದಿದ್ದೆ ಎರಡು ಸಾವಿರದ ಎಂಟರಲ್ಲಿ ಪಿನ ಗೆಲ್ಸಿದ್ದೆ ಇಲ್ಲಿ ಹರಿಹಾರದಲ್ಲಿ ಒಂದು ಅವಕಾಶ ಕೊಡಿ ನಾನೇನು ಸೋತಿಲ್ಲ ಇನ್ನ ಇವಾಗ ಲಾಸ್ಟ್ ಟೈಮು ಎರಡು ಸಾವಿರದ ಹದಿಮೂರರಲ್ಲೇನೋ ಕೆ ಜೆ ಪಿಗೆ ಹೋಗ್ಬಿಟ್ಟೆ ತಪ್ಪಾಯಿತು ತಪ್ಪಾಗೋ ಸಹಜ ಜ ನಡೆಯೋರ ತಾನೆ ಈ ಬಾರಿ ಒಂದು ಅವಕಾಶ ಕೊಡಿ ನಂಗೆ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತವ್ರೆ ಇಲ್ಲ ಜನ ಬದಲಾವಣೆ ಬಯಸ್ತಾವ್ರೆ ನನಗೊಂದು ಅವಕಾಶ ಬೇಕು ಅನ್ನೋದು ಚಂದ್ರಶೇಖರ್ ಪೂಜಾರ ಅವ್ರ ಲೆಕ್ಕಾಚಾರ ಮತ್ತೊಂದು ಕಡೆ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ವೀರೇಶ್ ಅವರು ಕೂಡ ಓಡಾಡ್ತಾವ್ರೆ ಯಾರಿಗೆ ಟಿಕೆಟ್ ಅಂತ ಹೀಗಾಗಿ ಮೂವರಲ್ಲಿ ಯಾರಿಗೆ ಟಿಕೆಟ್ ಹರಿಯಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದು ಸದ್ಯ ಯಕ್ಷ ಪ್ರಶ್ನೆ ಹೀಗಾಗಿ ಬಿ ಜೆ ಪಿ ನಾಯಕರು ರಾಜ್ಯ ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡವ್ರೆ ಯಾಕೆಂದ್ರೆ ಅಲ್ಲಿ ಜನ ಅಂದರೆ ಬಿ ಜೆ ಪಿಲಿ ನಿಂತರು ಬಿಜೆಪಿಯೂ ಎಮ್ ಎಲ್ ಎ ಮಾಡವರೆ ಕಾಂಗ್ರೆಸಲ್ಲೂ ಎಮ್ ಎಲ್ ಎ ಮಾಡೋವ್ರೆ ಜೆ ಡಿ ಅಲ್ಲೂ ಎಮ್ ಎಲ್ ಎ ಮಾಡವರೆ ಜೆ ಡಿ ಎಸ್ ಅಲ್ಲೇನೋ ಸುಮ್ಮನೆ ಸೈಲೆಂಟ್ ಅಲ್ಲ ಶಿವಶಂಕರ್ಗೂ ಕೂಡ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕರಾಗಿದ್ದರು ಹೀಗಾಗಿ ಒಂದು ರೀತಿ ಹರಿಹರದಲ್ಲಿ ಟ್ರಯಾಂಗಲ್ ಫೈಟು ಆದರೆ ಬಿಜೆಪಿಗೆ ಅಭ್ಯರ್ಥಿ ಯಾರೋ ಅನ್ನೋ ಕನ್ಫ್ಯೂಷನು ವೈಕ್ಷಕರ ನಿಮ್ಮ ಪ್ರಕಾರ ನೀವು ಹರಿಹರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಶಾಸಕರು ಯಾರಾಗಬೇಕು ಪಿಯಿಂದ ಯಾರು ಸ್ಪರ್ಧಿಸಿದ್ರೆ ಸೂಕ್ತ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಶಾಸಕರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು Grazie.